नमस्कार विशेष कार्यक्रम के स्वागत नानु चैत्रराज कागिनेले श्रीगळ होराटक्के कुरुब नायकरु बरलिल्वा ईश्वरप्प सिद्धू नडुविन प्रतिष्ठेना एसटी मीसलाती केंपुकोटे कुरुबर कंबळि एनिदु कागिनेले श्रीगळ मर्म इदे इवत्तिन स्पेशल कुरुबर रणकहळे कागिनेले श्रीगळ होराटक्के कुरुब नायकरे बरलिल्वा कर्नाटकदल्लिरतक्कंत कुरुब समुदाय एसटी मीसला उद्देश्य कागिनेले बेंगलूरू पादयात्रे ना प्रारंभ स्वामीजी कुरुब संघली होराट अगत्य सरकार अद्र हिंदे यार आर एस एस ईश्वर हिंदे यार आर एस एस ईश्वरप्प सिद्धू नडुविन प्रतिष्ठेन एसटी मीसलाति पदयात्रे पदयात्रे सिद्धरामय्य विरुद्ध आर एस एस नवेत्कटिरोदु ना यावत्तु कूड एसटी माड्लिक्के विरोध इल्ल पूज्य स्वामी नेतृत्वदल्लि ಎಲ್ಲಾ ರಾಜಕೀಯ ಪಕ್ಷಗಳು ಒಟ್ಟಾಗಿ ಸೇರಿಕೊಂಡು ನನ್ನ ಮಗನಿಗೆ ಒಳ್ಳೆಯದೇನೋ ಮಾಡುತ್ತಾರೆ ಅಂತ ನಂಬಿಕೆ ಇಡೀ ಕರ್ನಾಟಕ ರಾಜ್ಯದಂತ ಬಡ ಕುರುಬರಿಗಿದೆ ಬಡ ಕುರುಬರಿಗಿದೆ ಕೆಂಪುಕೋಟೆ ಕುರುಬರ ಕಂಬಳಿ ಏನಿದು ಕಾಗಿನೆಲೆ ಶ್ರೀಗಳ ಮರ್ಮ ಇನ್ನ ಮತ್ತೊಂದು ನಮ್ಮ ಗುರಿ ಏನಿದೆ ಅಂತಂದ್ರೆ ದೆಹಲಿಯ ಕೆಂಪುಕೋಟೆಗೆ ನಾವು ಕಂಬಳಿಯನ್ನ ಬೀರಬೇಕಾಗಿದೆ ಅನ್ನುವಂತದ್ದನ್ನ जनवरी हद हावेरिया कागिनेले आरंभवाद कुरुब समुदाय पादयात्रे बेंगलूरु तलुपिदे कुरुब समुदाय एसटी सेरिसबेकु अंत आग्रहिसि कळेद अक्टोबर नवंबर निंदले कूगु जोरागि एद्दितु मीसलाति सिगोवर्गू होराट बिडल्ल अंत पणतोट्टिद्द कागिनेले श्री नेतृत्वद कुरुब समुदाय जनवरी 15 रिंद बेंगलूरिगे बृहत् पादयात्रेयन्न कैगोंडिदे इदीग आ पादयात्रे बेंगलूरन्नु तलुपिदे ಕರ್ನಾಟಕದಲ್ಲಿರತಕ್ಕಂತ ಕುರುಬ ಸಮುದಾಯವನ್ನು ಎಸ್ಟಿ ಮೀಸಲಾತಿಗೆ ಒಳಪಡಿಸಬೇಕು ಅನ್ನುವಂತ ಉದ್ದೇಶದಿಂದ ಕಾಗಿನೆಲೆಯಿಂದ ಬೆಂಗಳೂರಿನವರೆಗೂ 340 ಕಿಲೋಮೀಟರ್ ಪಾದಯಾತ್ರೆಯನ್ನ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ನಾಲ್ಕು ಜನ ಸ್ವಾಮಿಗಳು ಆಲುಮತ ಸಮಾಜದ ಮೂಲ ಗುರುಗಳು ಪೂಜಾರಿಗಳು ಒಳಗೊಂಡಂತೆ ಎಲ್ಲಾ ರಾಜಕೀಯ ನಾಯಕರುಗಳ ಜೊತೆಗೆ ಇವತ್ತು ಪಾದಯಾತ್ರೆಯನ್ನು ನಾವು ಪ್ರಾರಂಭ ಮಾಡುತ್ತೇವೆ ಕುರುಬ ಸಮುದಾಯದ ಈ ಬೃಹತ್ ಹೋರಾಟದ ನೇತೃತ್ವವನ್ನ ಕಾಗಿನೆಲೆ ಕನಕಗುರು ಪೀಠದ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿ ವಹಿಸಿದ್ರು ಇನ್ನು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದು ಆಡಳಿತ ಸರ್ಕಾರದ ಮಂತ್ರಿ ಈಶ್ವರಪ್ಪ ಪಕ್ಷಾತೀತವಾಗಿ ರಾಜಕೀಯದ ಚಪ್ಪಲಿಯನ್ನು ಹೊರಗಿಟ್ಟು ಈ ಹೋರಾಟವನ್ನ ಮಾಡುತ್ತಾ ಇದ್ದೇವೆ ಅಂತ ಘೋಷಿಸಿದ್ರು ಈಶ್ವರಪ್ಪ ಆದರೆ ಅದ್ಯಾಕೋ ಗೊತ್ತಿಲ್ಲ ಕುರುಬ ಸಮುದಾಯದ ಮೀಸಲಾತಿ ಹೋರಾಟದಲ್ಲಿ ಪಕ್ಷಾತೀತ ನಾಯಕರ ಬೆಂಬಲ ಅಷ್ಟಾಗಿ ಸಿಗಲಿಲ್ಲ ಮುಖ್ಯವಾಗಿ ಕುರುಬರ ಪ್ರಶ್ನಾತೀತ ನಾಯಕ ಎಂದೇ ಗುರುತಿಸಿಕೊಂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಳ್ಳದೆ ಇರೋದು ಇದೀಗ ಸಾಕಷ್ಟು ಪ್ರಶ್ನೆಗಳು ಏಳುವಂತೆ ಮಾಡಿದೆ ಕುರುಬರ ಮೀಸಲಾತಿ ಹೋರಾಟದಲ್ಲಿ ಕೆಎಸ್ ಈಶ್ವರಪ್ಪ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದರು ಅದು ಬಿಟ್ರೆ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಎಚ್ಎಂ ರೇವಣ್ಣ ಇನ್ನು ಬಿಜೆಪಿಯ ಎಂಟಿಬಿ ನಾಗರಾಜ್ ಆರ್ ಶಂಕರ್ ಎಚ್ ವಿಶ್ವನಾಥ್ ಬೆಂಬಲ ಸೂಚಿಸಿ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದರು ಪಕ್ಷಾತೀತ ಹೋರಾಟ ಕುರುಬ ಸಮುದಾಯದ ಭವಿಷ್ಯಕ್ಕಾಗಿ ಹೋರಾಟ ಅಂತ ಹೇಳಿಕೊಳ್ಳಲಾಗಿದ್ದರು ಈ ಹೋರಾಟದಲ್ಲಿ ಪಾದಯಾತ್ರೆಗೆ ಫೇಮಸ್ ಆಗಿರುವ ಸಿದ್ದು ಕಾಣಿಸಿಕೊಂಡಿಲ್ಲ ಹೀಗಾಗಿ ಸಾಕಷ್ಟು ಅನುಮಾನಗಳು ಎದ್ದಿವೆ ಬಹುಶಃ ನಿಮಗೆ ನೆನಪಿರಬಹುದು ಸಿದ್ದರಾಮಯ್ಯ ಭುಜತಟ್ಟಿ ಹೋರಾಟಕ್ಕೆ ಇಳಿದ್ರೆ ಅದು ಸಕ್ಸಸ್ ಆಗೋವರೆಗೂ ಬಿಡದ ಛಲದಂಕಮಲ್ಲ ರೆಡ್ಡಿ ಬ್ರದರ್ಸ್ ವಿರುದ್ಧ ಬಳ್ಳಾರಿ ಚಲೋ ಪಾದಯಾತ್ರೆ ಮಾಡಿದ ಸಿದ್ದರಾಮಯ್ಯ ರೆಡ್ಡಿ ಸಾಮ್ರಾಜ್ಯವನ್ನೇ ನೆಲಕ್ಕೆ ಕೆಡವಿದ ಇತಿಹಾಸ ಮರೆಯುವಂತಿಲ್ಲ ಒಂದು ವೇಳೆ ಸಿದ್ದರಾಮಯ್ಯ ಕುರುಬ ಸಮುದಾಯದ ಈ ಹೋರಾಟದ ಮುಂದಾಳತ್ವ ವಹಿಸಿದ್ರೆ ಈ ಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯೂ ಆಗ್ತಾ ಇತ್ತು ಸದ್ದು ಮಾಡ್ತಾ ಇತ್ತು ಹೋರಾಟಕ್ಕೆ ಇನ್ನಷ್ಟು ಬಲವೂ ಬರ್ತಿತ್ತು ಹಾಗಿದ್ರೂ ಈ ಹೋರಾಟಕ್ಕೆ ಸಿದ್ದರಾಮಯ್ಯನವರು ಧುಮುಕುವಂತೆ ಕುರುಬ ಸಮುದಾಯ ಯಾಕೆ ಒತ್ತಾಯಿಸಿಲ್ಲ ಯಾಕೆ ಮೀಸಲಾತಿ ಬೇಕು ಅಂತ ಬಯಸಿದ ಸಿದ್ದರಾಮಯ್ಯನವರೇ ತಮ್ಮ ಸಮಾಜದ ಹೋರಾಟದಲ್ಲಿ ಕಾಣಿಸಿಕೊಂಡಿಲ್ಲ ಕುರುಬ ಮೀಸಲಾತಿ ಹೋರಾಟದಲ್ಲಿ ಬಹಳಷ್ಟು ಕುರುಬ ನಾಯಕರು ಪಾಲ್ಗೊಂಡಿದ್ದಾರೆ
ಬಿಜೆಪಿಯಲ್ಲೂ ಅಷ್ಟೇ. ಈಶ್ವರಪ್ಪ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ರೆ ಇನ್ನುಳಿದ ಕುರುಬ ಶಾಸಕರು ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಎಲ್ಲಿ ಕುರುಬರ ಹೋರಾಟದಲ್ಲಿ ಪಾಲ್ಗೊಂಡ್ರೆ ಸಿಎಂಗೆ ಟಾರ್ಗೆಟ್ ಆಗ್ತೀವೋ ಎಂಬ ಭಯವೋ ಅಥವಾ ಬೇರೆ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗ್ತೇವೆ ಎಂಬ ಆತಂಕವೋ ಗೊತ್ತಿಲ್ಲ. ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಮೀಸಲಾತಿಗಾಗಿ ಹೋರಾಡುತ್ತಿರುವ ಕುರುಬ ಸಮುದಾಯಕ್ಕೆ ಪಂಚಮಸಾಲಿ ಸಮುದಾಯ ಬೆಂಬಲ ನೀಡಿದೆ. ಹೀಗಾಗಿಯೇ ಮಂಗಳವಾರ ಸದನದಲ್ಲಿ ಕುರುಬ ಮೀಸಲಾತಿಗಾಗಿ ಕುರುಬ ಸಮುದಾಯ ಶಾಸಕರು, ತೂಯ ಮೀಸಲಾತಿಗಾಗಿ ಹೋರಾಡುತ್ತಿರುವ ಪಂಚಮಸಾಲಿ ಸಮುದಾಯದ ಶಾಸಕರು ಪಕ್ಷಾತೀತವಾಗಿ ಬೆಂಬಲ ಸೂಚಿಸಿ ಸಭಾಧ್ಯಕ್ಷ ಪೀಠದ ಮುಂದೆ ಧರಣಿ ನಡೆಸಿದ್ರು. ನಂತರ ಸ್ಪೀಕರ್ ಮೀಸಲಾತಿ ಕುರಿತಾಗಿ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ನೀಡಿದ ನಂತರ ಧರಣಿ ಕೈಬಿಡಲಾಗಿತ್ತು. ಈ ವೇಳೆ ಸದನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಇದ್ರು, ಸಿಎಂ ಬಿಎಸ್ವೈ ಕೂಡ ಇದ್ರು. ಆಡಳಿತ ಪಕ್ಷದ ಸದಸ್ಯರೇ ಧರಣಿ ನಡೆಸಿದ್ದರಿಂದ ಮುಖ್ಯಮಂತ್ರಿ ಮೌನಕ್ಕೆ ಶರಣಾದ್ರೆ ಸಿದ್ದರಾಮಯ್ಯ ಎಲ್ಲವನ್ನ ಗಮನಿಸ್ತಾ ಕೂತಿದ್ರು. ಮೀಸಲಾತಿ ಹೋರಾಟದಿಂದ ಅಂತರ ಕಾಯ್ದುಕೊಂಡ ಸಿದ್ದು, ಪಾದಯಾತ್ರೆ ವಿಚಾರದಲ್ಲಿ ಸಿದ್ದು ವರ್ಸಸ್ ಈಶ್ವರಪ್ಪ ವಾಕ್ಸಮರ, ಕುರುಬ ಮೀಸಲಾತಿ ಹೋರಾಟವನ್ನ ಬೆಂಬಲಿಸುವುದಾಗಿ ಹೇಳಿರುವ ಸಿದ್ದರಾಮಯ್ಯ ಹಾಗಾದ್ರೆ ಯಾಕೆ ಪಾದಯಾತ್ರೆ ಸೇರಿದಂತೆ ಮೀಸಲಾತಿ ಹೋರಾಟದ ಯಾವ ಸಮಾರಂಭದಲ್ಲೂ ಕಾಣಿಸಿಕೊಂಡಿಲ್ಲ ಅನ್ನೋದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಮೀಸಲಾತಿ ಹೋರಾಟದಲ್ಲಿ ಕೆಎಸ್ ಈಶ್ವರಪ್ಪ ಮುಂಚೂಣಿಯಲ್ಲಿರೋದ್ರಿಂದ ಸೈಲೆಂಟ್ ಆದ್ರ ಸಿದ್ದು, ಅಥವಾ ಇದಕ್ಕೆ ಬೇರೇನಾದರೂ ಕಾರಣ ಇದೆಯಾ? ಈ ಪ್ರಶ್ನೆಗೂ ಸ್ವತಃ ಸಿದ್ದರಾಮಯ್ಯನವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕುರುಬ ಮೀಸಲಾತಿ ಹೋರಾಟದಲ್ಲಿ ಯಾಕೆ ಭಾಗವಹಿಸುತ್ತಿಲ್ಲ ಅನ್ನೋದಕ್ಕೆ ಕೊಟ್ಟ ಕಾರಣ ಇದೇ ನೋಡಿ. ಈಶ್ವರಪ್ಪ ವಹಿಸ್ಲಿ, ವಿಶ್ವನಾಥ ಅವರು ವಹಿಸ್ಲಿ, ಸ್ವಾಮೀಜಿಗಳವರು ವಹಿಸ್ಲಿ, ಕುರುಬರ ಸಂಘದವರು ವಹಿಸ್ಲಿ, ಈ ಹೋರಾಟದ ಅಗತ್ಯ ಇದೆಯಾ? ಯಾವ ಸರ್ಕಾರ ಇದೆ? ಅದ್ರ ಹಿಂದ್ಗಡೆ ಇರೋರು ಯಾರು? ಆರ್ ಎಸ್ ಎಸ್ ನವರು. ಇಲ್ಲಿ ಈಶ್ವರಪ್ಪ ಹಿಂದ್ಗಡೆ ಇರೋರು ಯಾರು? ಆರ್ ಎಸ್ ಎಸ್ ನವರು. ಅಲ್ಲಿ ಪಾಸ್ ಮಾಡಿಸ್ಬಿಟ್ರೆ ಮುಗಿದೋಯ್ತಲ್ಲಪ್ಪ, ಬೀದಿ ಹೋರಾಟ ಹಾಕ್ಬೇಕು. ಆರ್ ಎಸ್ ಎಸ್ ನವರು ಕುರುಬರನ್ನ ಡಿವೈಡ್ ಮಾಡಲೇಬೇಕು. ಕುರುಬರು ಸಿದ್ದರಾಮಯ್ಯನ ಪ್ರೀತಿಸ್ತಾರೆ, ಸಿದ್ದರಾಮಯ್ಯನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಅದನ್ನು ಒಡಿಬೇಕು ಅಂತೇಳಿ ಕುತಂತ್ರ ಮಾಡ್ತಾ ಇದ್ದಾರೆ. ಕುರುಬ ಮೀಸಲಾತಿ ಹೋರಾಟದಲ್ಲಿ ಸಿದ್ದರಾಮಯ್ಯ ಯಾಕೆ ಕಾಣಿಸ್ಕೊಂಡಿಲ್ಲ ಅನ್ನೋದಕ್ಕೆ ಸ್ವತಃ ಸಿದ್ದರಾಮಯ್ಯ ಕೊಟ್ಟ ಸ್ಪಷ್ಟನೆ ಇದೆ. ಮೀಸಲಾತಿಗಾಗಿ ನಡೆಯುತ್ತಿರುವ ಹೋರಾಟದ ಹಿಂದೆ ಆರ್ಎಸ್ಎಸ್ ಕೈವಾಡವಿದೆ. ಕುರುಬ ಸಮುದಾಯವನ್ನ ಒಡೆಯೋದೇ ಆರ್ಎಸ್ಎಸ್ನ ಉದ್ದೇಶ. ಸಿದ್ದರಾಮಯ್ಯನನ್ನ ಕುರುಬ ಸಮುದಾಯದ ವಿರುದ್ಧ ಎತ್ತಿಕಟ್ಟಲು ಈ ಹೋರಾಟ ನಡೆಯುತ್ತಿದೆ ಅಂತ ಸಿದ್ದು ಈ ಹಿಂದೆ ಆರೋಪಿಸಿದ್ರು. ಸಿದ್ದರಾಮಯ್ಯನವ್ರನ್ನ ವೀಕ್ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ. ಸಿದ್ದರಾಮಯ್ಯನವ್ರನ್ನ ವೀಕ್ ಮಾಡಬೇಕು ಅಂತ ಅವ್ರ ಉದ್ದೇಶ, ಆರ್ಎಸ್ಎಸ್ನವ್ರ ಉದ್ದೇಶ. ಈಶ್ವರಪ್ಪ ಸುಮ್ಮನೆ ಕೈಗೊಂಬೆ. ಇದು ಸಿದ್ದರಾಮಯ್ಯ ವಾದ. ಆದ್ರೆ ಸಿದ್ದರಾಮಯ್ಯನವರ ಆರೋಪವನ್ನ ಈಶ್ವರಪ್ಪ ತಳ್ಳಿ ಹಾಕಿದ್ದಾರೆ. ಆರ್ಎಸ್ಎಸ್ ಎಂದು ಸಮಾಜವನ್ನ ಒಡೆಯುವ ಕೆಲಸ ಮಾಡಲ್ಲ, ಜೋಡಿಸುವ ಕೆಲಸ ಮಾಡುತ್ತದೆ. ಯಾರೋ ಮಾತಾಡ್ತಿದ್ದಾರೆ ಅಂತ ಕಿವಿಗೊಡೋಕೆ ಹೋಗ್ಬೇಡಿ ಅಂತ ಸಿದ್ದರಾಮಯ್ಯಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟ ಈಶ್ವರಪ್ಪ ಈ ಹಿಂದೆ ಕುರುಬ ಸಮಾಜವನ್ನ ಉದ್ದೇಶಿಸಿ ಹೇಳಿದ್ದು ಹೀಗೆ ನೋಡಿ. ತುಂಬಾ ಸ್ಪಷ್ಟವಾಗಿ ಹೆಣ್ಮಕ್ಳಿದ್ದಾರೆ, ನನಗೂ 4 ಜನ ಹೆಣ್ಮಕ್ಳು. ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಇದರಲ್ಲಿ ಯಾವ ಆರ್ಎಸ್ಎಸ್ ಇಲ್ಲ. ಆರ್ಎಸ್ಎಸ್ ಕುರುಬರು ಸಮಾಜವನ್ನು ಒಡಿತಾ ಇದೆ ಅಂತ ಮಾತನ್ನು ಹೇಳ್ತಿದ್ದಾರೆ. ನಾನು ಆರ್ಎಸ್ಎಸ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋನು. ಆರ್ಎಸ್ಎಸ್ ಸಮಾಜವನ್ನು ಕೂಡಿಸ್ತಾ ಇದ್ದೇವೆ, ಸಮಾಜವನ್ನು ಒಡೆಯೋದು ಆರ್ಎಸ್ಎಸ್ ಕೆಲಸ ಅಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಗೊತ್ತಿಲ್ಲದವ್ರು ಏನೋ ಮಾತಾಡ್ತಾರೆ, ಅದಕ್ಕೋಸ್ಕರ ಉತ್ತರ ಕೊಡಕ್ ನಾನಂತೂ ಹೋಗೋದಿಲ್ಲ. ಹೀಗೆ ಕುರುಬ ಸಮುದಾಯದ ಮೀಸಲಾತಿ ಹೋರಾಟದ ಬೆನ್ನಲ್ಲೇ ಸಿದ್ದು ವರ್ಸಸ್ ಈಶ್ವರಪ್ಪ ನಡುವೆಯೂ ಟಾಕ್ ವಾರ್ ಹೆಚ್ಚಾಗಿದೆ. ಹೋರಾಟದ ವೇದಿಕೆಯಲ್ಲಿ ಸ್ವತಃ ಈ ಹಿಂದೆ ಈಶ್ವರಪ್ಪ ಸಿದ್ದರಾಮಯ್ಯ ಕುರಿತಾಗಿಯೂ ಮಾತನಾಡಿದ್ರು. ತಾವೇ ಖುದ್ದಾಗಿ ಹೋರಾಟಕ್ಕೆ ಬೆಂಬಲಿಸುವಂತೆ ಸಿದ್ದರಾಮಯ್ಯಗೆ ಆಹ್ವಾನ ಕೊಟ್ಟಿದ್ದಾಗಿಯೂ ಹೇಳಿಕೊಂಡಿದ್ರು. ಕಾಗಿನೆಲೆ ಶ್ರೀಗಳು ಸಿದ್ದರಾಮಯ್ಯ ಬಳಿ ಚರ್ಚಿಸಿರುವುದಾಗಿ ಹೇಳಿದ್ರು. ಆದ್ರೆ ಇಷ್ಟೆಲ್ಲ ಆಹ್ವಾನ ಕೊಟ್ಟರು ಸಿದ್ದರಾಮಯ್ಯ ಬರಲಿಲ್ಲ. ಬಾರದೇ ಇದ್ರೆ ಎಳ್ಕೊಂಡು ಬರೋಕ್ಕಾಗುತ್ತಾ ಅಂತ ಈಶ್ವರಪ್ಪ ಬಹಿರಂಗವಾಗಿಯೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾರು ಬರಲಿ ಬಿಡಲಿ, ತಾವು ಮಾತ್ರ ಈ ಹೋರಾಟದಿಂದ ಹಿಂದೆ ಸರಿಯಲ್ಲ, ಬಿಜೆಪಿ ಸಚಿವನಾಗಿ ಇದ್ದುಕೊಂಡು ಹೋರಾಟ ಮುಂದುವರಿಸುವುದಾಗಿ ಶಪಥ ಮಾಡಿದ್ರು ಈಶ್ವರಪ್ಪ. ರಾಜಕೀಯ ಇಚ್ಛಾಶಕ್ತಿ ಕೊರತೆ ಆಗಿದ್ದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಕುರುಬರಿಗೆ ಎಸ್ಟಿ ಸಿಕ್ಕಲಿಲ್ಲ. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಮಂತ್ರಿ ಆಗಿರೋದು ಈ ಒಂದು ಸಮಾಜಕ್ಕೆ ನ್ಯಾಯಬದ್ಧವಾಗಿ ಅರ್ಹತೆ ಇರೋದ್ರಿಂದ ಅವ್ರಿಗೆ ಎಸ್ಟಿ ಸಿಗಲೇಬೇಕು. ಸಿಗೋ ತನಕನ್ನು ಕೂಡ ನಾನು ಹೇಳ್ತೇನೆ, ಯಾವುದೇ ಕಾರಣಕ್ಕೂ ರಾಜಕೀಯ ಅನ್ನದಿಂದ ಸಂಪೂರ್ಣ ಸದುಪಯೋಗ ಮಾಡಿಕೊಂಡು ಎಷ್ಟಿ ಕುರುಬರಿಗೆ ಸಿಗೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಪೂಜ್ಯ ಸ್ವಾಮಿಗಳ ಆಶೀರ್ವಾದ ಮಾಡ್ತೇವೆ. ಎಸ್, ಇದು ಈಶ್ವರಪ್ಪ ಕುರುಬ ಸಮುದಾಯದ ಹೋರಾಟದ ವೇದಿಕೆಯಲ್ಲಿ ಮಾಡಿದ ಶಪಥ, ಆಡಿದ ಮಾತುಗಳು. ಆದ್ರೆ ಸಿದ್ದರಾಮಯ್ಯ ಪಾದಯಾತ್ರೆಯ ಅಗತ್ಯವಿಲ್ಲ, ಹೋರಾಟದ ಅಗತ್ಯವೂ ಇಲ್ಲ. ಕೇಂದ್ರದಲ್ಲಿ ಇರೋದು ಬಿಜೆಪಿ, ರಾಜ್ಯದಲ್ಲಿ ಇರೋದು ಬಿಜೆಪಿ. ತಮ್ಮ ಪಕ್ಷದ ಆಡಳಿತ ಎರಡೂ ಕಡೆ ಇರುವಾಗ ಯಾಕೆ ಈಶ್ವರಪ್ಪ ಹೋರಾಟ ಮಾಡಿಸ್ಬೇಕು? ತಾವೇ ಮುಂದೆ ನಿಂತು ಮೀಸಲಾತಿ ತಂದುಕೊಡಬಹುದಲ್ವಾ ಅಂತ ಪ್ರಶ್ನೆ ಹಾಕಿದ್ದಾರೆ.
ಕುಲಶಾಸ್ತ್ರ ಅಧ್ಯಯನ ರಿಪೋರ್ಟ್ ತರಿಸ್ಕೊಳ್ರಿ, ಕೇಂದ್ರ ಶಿಫಾರಸು ಮಾಡ್ರಿ. ಯಾರು ಬೇಡ ಅನ್ನೋರು ನಿಮ್ಮನ್ನ? ನಿಮ್ದೆ ಸರ್ಕಾರ ಇದೆಯಲ್ಲ, ಇಲ್ಲಿ ಡೆಲ್ಲಿನಲ್ಲಿ ನಿಮ್ದೆ ಸರ್ಕಾರ ಇದೆಯಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡು ಆದೇಶ ಮಾಡಿಸ್ರಿ. ಅದು ಬಿಟ್ಬಿಟ್ಟು ಪಾದಯಾತ್ರೆ ಮಾಡ್ತಾರೆ ಅಂತೆ, ಪಾದಯಾತ್ರೆ. ಸಿದ್ದರಾಮಯ್ಯ ವಿರುದ್ಧ ಆರ್ ಎಸ್ ಎಸ್ ನವರು ಎತ್ಕಟ್ಟಿರೋದು. ನಾನು ಯಾವತ್ತೂ ಕೂಡ ಎಸ್ ಟಿ ಮಾಡ್ಲಿಕ್ಕೆ ವಿರೋಧ ಇಲ್ಲ. ಇದು ಸಿದ್ದರಾಮಯ್ಯ ಪಾದಯಾತ್ರೆ ಕುರಿತಾಗಿ ಆಡಿರುವ ಮಾತುಗಳು. ಕುರುಬ ಸಮುದಾಯವನ್ನ ಎಸ್ ಟಿ ಮಾಡುವುದಕ್ಕೆ ನನ್ನ ಬೆಂಬಲ ಇದೆ, ಆದ್ರೆ ಈಗ ನಡೆಯುತ್ತಿರೋ ಹೋರಾಟದ ಹಿಂದೆ ಆರ್ ಎಸ್ ಎಸ್ ಷಡ್ಯಂತ್ರವಿದೆ ಅನ್ನೋದು ಸಿದ್ದರಾಮಯ್ಯ ಮಾಡುವ ಬಲವಾದ ಆರೋಪ. ಸಿದ್ದರಾಮಯ್ಯ ಆರೋಪಕ್ಕೆ ಈ ಹಿಂದೆ ಹೆಚ್ಚು ವಿಶ್ವನಾಥ್ ತಿರುಗೇಟು ಕೊಟ್ಟಿತ್ತು. ಕುರುಬ ಸಮುದಾಯವೇ ಸಿದ್ದರಾಮಯ್ಯರನ್ನ ಬಹಿಷ್ಕಾರ ಹಾಕಬೇಕು ಅಂತ ಕಿಡಿಕಾರಿತ್ತು. ಹೀಗೆ ಕುರುಬ ಸಮುದಾಯದ ಎಸ್ ಟಿ ಮೀಸಲಾತಿ ಹೋರಾಟದಿಂದ ಸಮುದಾಯದಲ್ಲೇ ಎರಡು ಬಣ ಹುಟ್ಕೊಂಡಂತಾಗಿದೆ. ಸಿದ್ದು ಪರ ಒಂದಷ್ಟು ಕುರುಬ ನಾಯಕರು ಬ್ಯಾಟ್ ಬೀಸಿದ್ರೆ, ಇನ್ನು ಈಶ್ವರಪ್ಪನವರ ಹೋರಾಟದ ಪರವೂ ಒಂದಷ್ಟು ಮಂದಿ ಬ್ಯಾಟ್ ಬೀಸುತ್ತಿದ್ದಾರೆ. ಇನ್ನು ಕುರುಬ ಸಮುದಾಯದ ಹೋರಾಟಕ್ಕೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಬೆಂಬಲ ಸೂಚಿಸಿದ್ದಾರೆ. ಸೆಷನ್ನಲ್ಲಿ ಕೂಡ ಕುರುಬ ಸಮುದಾಯದ ಹೋರಾಟಕ್ಕೆ ಸರ್ಕಾರ ಮಣಿದು ಈ ಸಮುದಾಯಕ್ಕೆ ನ್ಯಾಯಯುತ ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಯತ್ನಾಳ್ ಕಾಗಿನೆಲೆ ಶ್ರೀಗಳ ಜೊತೆ ಕಂಬಳಿ ಹೊದ್ದು ಕುರಿ ಎತ್ಕೊಂಡು ನಿಂತಿರುವ ಫೋಟೋ ವೈರಲ್ ಆಗ್ತಾ ಇದೆ. ಬೇರೆ ಸಮುದಾಯದ ನಾಯಕರೇ ಈ ಹೋರಾಟಕ್ಕೆ ಬೆಂಬಲ ಕೊಡುತ್ತಿರುವಾಗ ಸಿದ್ದರಾಮಯ್ಯ ಯಾಕೆ ದೂರ ಸರಿದಿದ್ದಾರೆ ಅಂತ ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಎಸ್ಟಿ ಮೀಸಲಾತಿಗೆ ಸಿದ್ದರಾಮಯ್ಯ ಬೆಂಬಲ ಇದೆ, ಆದ್ರೆ ಎಸ್ಟಿ ಮೀಸಲಾತಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಸಿದ್ದು ಬೆಂಬಲ ಇಲ್ಲ. ಹಾಗಾದ್ರೆ ಸಿದ್ದರಾಮಯ್ಯ ಕುರುಬರ ಹೋರಾಟದಿಂದ ದೂರ ಉಳಿಯಲು ಕಾರಣ ಈಶ್ವರಪ್ಪನ? ಈಶ್ವರಪ್ಪ ಮುಂದಾಳತ್ವ ವಹಿಸಿದ್ದರಿಂದ ಸಿದ್ದರಾಮಯ್ಯ ದೂರ ಸರಿದ್ರ? ಎಸ್ಟಿ ಮೀಸಲಾತಿ ಸಿದ್ದು ಮತ್ತು ಈಶ್ವರಪ್ಪ ನಡುವಿನ ಪ್ರತಿಷ್ಠೆಯಾಗಿದೆಯಾ? ಸದ್ಯಕ್ಕೆ ಕುರುಬ ನಾಯಕ ಯಾರು ಅಂತ ಪ್ರಶ್ನೆಗೆ ಬಂದಾಗ ಮುಂಚೂಣಿಯಲ್ಲಿ ಬರುವ ಫಸ್ಟ್ ಹೆಸರೇ ಸಿದ್ದರಾಮಯ್ಯ. ಆದ್ರೆ ಈಗ ಕುರುಬ ಮೀಸಲಾತಿ ಹೋರಾಟದ ಪ್ರತಿ ಹಂತದಲ್ಲೂ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದು ಈಶ್ವರಪ್ಪ. ಹೀಗಾಗಿ ಇವರಿಬ್ಬರ ರಾಜಕೀಯ ಲೆಕ್ಕಾಚಾರ, ಪ್ರತಿಷ್ಠೆ ಈ ಹೋರಾಟದ ಹಿಂದಿದೆಯಾ ಎಂಬ ಪ್ರಶ್ನೆ ಹಲವರನ್ನ ಕಾಡುತ್ತೆ. ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕ ಆಗಲು ಈಶ್ವರಪ್ಪ ಪ್ರಯತ್ನಿಸುತ್ತಿದ್ದಾರೆ, ಅಥವಾ ಈಶ್ವರಪ್ಪ ಮುಂಚೂಣಿಯಲ್ಲಿರುವ ಪಾದಯಾತ್ರೆಗೆ ಬೆಂಬಲ ನೀಡಿದ್ರೆ ಸಿದ್ದರಾಮಯ್ಯ ರಾಜಕೀಯ ಹಾದಿಗೆ ಏನಾದರೂ ತೊಡಕಾಗುತ್ತೆ ಅಂತ ದೂರವಾದ್ರ ಗೊತ್ತಿಲ್ಲ. ಆದ್ರೆ ಈಶ್ವರಪ್ಪ ಮುಂದಾಳತ್ವದ ಹಿಂದೆ ಒಂದಷ್ಟು ರಾಜಕೀಯ ಲಾಭದ ಲೆಕ್ಕಾಚಾರ ಇದೆ ಎಂಬ ಗುಸುಗುಸು ರಾಜಕೀಯ ವಲಯದಲ್ಲಿ ಹರಿದಾಡ್ತಿದೆ. ಹಾಗಾದ್ರೆ ಈಶ್ವರಪ್ಪ ಮೀಸಲಾತಿ ಹೋರಾಟದ ಮೂಲಕ ಅದ್ಯಾವ ಸಂದೇಶ ಸಾರಲು ಮುಂದಾಗಿದ್ದಾರೆ? ಮೀಸಲಾತಿಗಾಗಿ ನಡೆಯುತ್ತಿರೋ ಕುರುಬರ ರಣಕಹಳೆಯನ್ನ ರಾಜಕೀಯವನ್ನಾಗಿಸುವ ಪ್ರಯತ್ನ ನಡೆಯುತ್ತಿದೆಯಾ? ಮುಂಚೂಣಿಯಲ್ಲಿರೋದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಆ ಕುರಿತು ಒಂದಷ್ಟು ಮಾಹಿತಿ ನಿಮ್ಮ ಮುಂದೆ. ಕಂಬಳಿಯನ್ನ ಬೀಸಬೇಕಾಗಿತ್ತು, ಅದು ಬೀಸಿತ್ತು ಆಯಿತು, ಅಧಿಕಾರವನ್ನ ಮಾಡಿತ್ತು ಆಯಿತು ಅನ್ನುವಂಥದ್ದು. ಇನ್ನು ಮತ್ತೊಂದು ನಮ್ಮ ಗುರಿ ಏನಿದೆ ಅಂತಂದ್ರೆ ದೆಹಲಿಯ ಕೆಂಪುಕೋಟೆಗೆ ನಾವು ಕಂಬಳಿಯನ್ನ ಬೀಸಬೇಕಾಗಿದೆ ಅನ್ನುವಂಥದ್ದನ್ನ ನಾವು ಹೇಳಬೇಕಾಗಿದೆ ಅನ್ನುವಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಸಮಾಜದಲ್ಲಿ ಒಬ್ಬ ಶಕುನಿ ಏನಾದರೂ ಇತ್ತಂದ್ರೆ ಈ ಸಮಾಜದೊಳಗಡೆ ಕುರುಕ್ಷೇತ್ರ ಆಗುತ್ತೆ. ಈ ಸಮಾಜವೇನಾದರೂ ಸುಭದ್ರವಾಗಿರ್ಬೇಕಂದ್ರೆ ಸಿದ್ದರಾಮಯ್ಯನಂತಹ ವೀರಭದ್ರನ ಅವತಾರ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಾವು ಹೇಳಬೇಕಾಗುತ್ತೆ ಅನ್ನುವಂಥದ್ದು. ಮತ್ತೊಮ್ಮೆ ನೀವು ಮೊಟ್ಟೆಯನ್ನ ನಾವು ಕೆಂಪುಕೋಟೆಗೆ ನಾವು ಕಂಬಳಿ ಬೀಸಬೇಕಂತಂದ್ರೆ ಮತ್ತೊಮ್ಮೆ ಮೊಟ್ಟೆಯನ್ನೇ ಸನ್ಮಾನ ಸಿದ್ದರಾಮಯ್ಯನವರಿಗೆ ಇಡಬೇಕಾಗುತ್ತೆ. ಹೀಗೆ ಸಿದ್ದರಾಮಯ್ಯ ಬಗ್ಗೆ ಕಾಗಿನೆಲೆ ಶ್ರೀಗಳು ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದರು. ಆದ್ರೆ ಈಗ ಕಾಗಿನೆಲೆ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಪಾದಯಾತ್ರೆಯಲ್ಲಿ ಸಿದ್ದರಾಮಯ್ಯ ಪಾಲ್ಗೊಂಡಿಲ್ಲ. ಇನ್ನು ಕುರುಬ ಸಮುದಾಯದ ಮೀಸಲಾತಿ ಹೋರಾಟದ ಮುಂಚೂಣಿಯಲ್ಲಿರುವ ಈಶ್ವರಪ್ಪ ಬಗ್ಗೆಯೂ ರಾಜಕೀಯ ವಲಯದಲ್ಲಿ ಹಲವಾರು ಚರ್ಚೆಗಳು ನಡೆಯುತ್ತಿದೆ. ಈ ಹಿಂದೆ ಈಶ್ವರಪ್ಪ ರಾಯಣ್ಣ ಬ್ರಿಗೇಡ್ ಹುಟ್ಟುಹಾಕಿ ಬಿಎಸ್ವೈ ವಿರುದ್ಧ ಪರೋಕ್ಷವಾಗಿ ಸಮರ ಸಾರಿತ್ತು. ಪಕ್ಷದೊಳಗೆ ಅಸಮಾಧಾನ ಭುಗಿಲೇಳುತ್ತಿದ್ದಂತೆ ಬಿಜೆಪಿ ಈಶ್ವರಪ್ಪನವರ ವೇಗಕ್ಕೆ ಕಡಿವಾಣ ಹಾಕಿತ್ತು. ರಾಯಣ್ಣ ಬ್ರಿಗೇಡ್ ಮೂಲಕ ಬಿಜೆಪಿಯಲ್ಲಿ ಪ್ರಬಲ ನಾಯಕನಾಗಿ ಹೊರಹೊಮ್ಮಿ ಬಿಎಸ್ವೈಗೆ ಟಕ್ಕರ್ ಕೊಡುವ ಯೋಜನೆ ಈಶ್ವರಪ್ಪನವರದ್ದಾಗಿತ್ತು ಅಂತ ಹೇಳಲಾಗ್ತಿತ್ತು. ಇದೀಗ ಕುರುಬ ಸಮುದಾಯವನ್ನು ಇಟ್ಕೊಂಡು ತಮ್ಮ ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ನಡೆಯುತ್ತಿದೆ. ಈಗಾಗಲೇ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಡೆಯುತ್ತಿದೆ. ಭವಿಷ್ಯದಲ್ಲಿ ಯಡಿಯೂರಪ್ಪ ನಂತರ ತಮಗೆ ಸಿಎಂ ಆಗುವ ಅವಕಾಶ ಮತ್ತು
ಬಿಜೆಪಿಯ ಪ್ರಬಲ ನಾಯಕರೆಂದು ಗುರುತಿಸಿಕೊಳ್ಳಲು ಇಂತಹದ್ದೊಂದು ದೊಡ್ಡ ಹೋರಾಟದ ಮುಂಚೂಣಿಯಲ್ಲಿ ಈಶ್ವರಪ್ಪ ಕಾಣಿಸಿಕೊಂಡಿದ್ದಾರೆ ಎಂಬ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೆಯುತ್ತಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಎಷ್ಟು ಸ್ಟ್ರಾಂಗ್ ಆಗಿ ಬೆಳೆದಿದ್ದಾರೋ ಅದೇ ತರ ಬಿಜೆಪಿಯಲ್ಲಿ ತಾವು ಸ್ಟ್ರಾಂಗ್ ಆಗಬೇಕು ಎಂಬ ಉದ್ದೇಶದಿಂದ ಹೋರಾಟದ ಹಾದಿ ಹಿಡಿದಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಆದರೆ ಸ್ವತಃ ಈಶ್ವರಪ್ಪ ಮೀಸಲಾತಿ ಹೋರಾಟದ ವೇದಿಕೆಯಲ್ಲಿ ರಾಜಕೀಯವನ್ನು ಬದಿಗಿಟ್ಟು ಬಂದಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ. ಅನಂತ ವಿಚಾರಕ್ಕೆ ಬಂದಿದ್ದೇವೆ. ರೇವಣ್ಣ ನಾನು ಒಟ್ಟಿಗೆ ಬಂದಿರೋದು ಬಹಳ ಜನಕ್ಕೆ ಆಶ್ಚರ್ಯ. ಅವ್ರು ಕಾಂಗ್ರೆಸ್, ಇವ್ರು ಬಿಜೆಪಿ, ಹೆಂಗ್ ಬಂದಾದ್ರು ಅಂತ. ಪೂಜೆ ಸ್ವಾಮಿಗಳು ಇಟ್ಕೊಂಡಿದ್ವಿ ನಾನು ಅವ್ರು ರೇವಣ್ಣ ಇಷ್ಟ ಹೇಳ್ತೀವಿ. ಅವ್ರ ಪಾದ ಮುಟ್ಟು ಪ್ರಮಾಣ ಮಾಡ್ತಿದೀವಿ. ನಾವು ರಾಜಕೀಯ ಮಾಡ್ತಿಲ್ಲ, ರಾಜಕೀಯವನ್ನ ಹೊರಗಡೆ ಬಿಟ್ಬಿಟ್ಟು ಬಂದಿದ್ದೇವೆ. ನಮ್ಮ ರಾಜಕೀಯ ವಿಚಾರವನ್ನ ಪಕ್ಕಕ್ಕೆ ಸರಿಸಿ ಕೇಂದ್ರದ ನಾಯಕರ ಹತ್ರ ಹೋಗಿ ಒತ್ತಡ ಹಾಕಿ ಎಷ್ಟಿ ತಂದೆ ತರ್ತೀವಿ ಬಿಡಲ್ಲ. ಸದ್ಯಕ್ಕೆ ಕುರುಬರ ಮೀಸಲಾತಿ ಪಾದಯಾತ್ರೆ ಬೆಂಗಳೂರಿನಲ್ಲಿ ಅಂತ್ಯಗೊಂಡಿದೆ. ಕುರುಬ ಸಮುದಾಯದ 9 ಶಾಸಕರಿದ್ದು ಈ ಹೋರಾಟದಲ್ಲಿ ಕಾಣಿಸಿಕೊಂಡವರು ಕೆಲವೇ ಕೆಲವು ಶಾಸಕರು ಮಾತ್ರ. ಕುರುಬರ ರಣಕಹಳಿಗೆ ಈಶ್ವರಪ್ಪ ಮುಂದಾಳತ್ವ, ಸಿದ್ದರಾಮಯ್ಯ ಗೈರು. ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ನಾಂದಿ ಹಾಡಿರೋದಂತೂ ಸತ್ಯ. ಅಂತಿಮವಾಗಿ ಸರ್ಕಾರ ಮೀಸಲಾತಿ ಹೋರಾಟಕ್ಕೆ ಯಾವ ರೀತಿ ಸ್ಪಂದಿಸಲಿದೆ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.